ಹಗುರವಾಗಿ ಮಾತನಾಡಿ ತಾವೇನೋ ದೊಡ್ಡ ಸಾಧನೆಯನ್ನು ಮಾಡ್ತೀವಿ ಅಂತ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಎಲ್ಲ ಮುಖಂಡರು ಇದೇ ಮಾತುಗಳನ್ನು ಆಡಿದರು. ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರದು ಅಂತ. ನಾನು 22 ಲೋಕಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ತೇನೆ ಅಂತ ಹೇಳಿದಾಗ ಮಾಧ್ಯಮದ ಸ್ನೇಹಿತರು ನಂಬಲಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಬಹಳ ಹಗುರವಾಗಿ ಮಾತನಾಡಿ ಒಂದಂಕಿ ದಾಟ್ಲಿ ನೋಡೋಣ ಈ ಸವಾಲನ್ನು ಎಸ್ತಿದ್ರು. ಎಲ್ಲ ಸವಾಲಿಗೆ ರಾಜ್ಯದ 6.5 ಕೋಟಿ ಜನ ಉತ್ತರವನ್ನು ಕೊಟ್ಟಿದ್ದಾರೆ. 24 ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ದೊಡ್ಡ ಅಂತರದಲ್ಲಿ ನಾವು ಗೆದ್ದಿರುವಂತಹದ್ದು. ಜೆಡಿಎಸ್ನ ಮಾಜಿ ಪ್ರಧಾನಿ ಸೇರಿ ಕಾಂಗ್ರೆಸ್ನ ಎಲ್ಲ ಅತಿರಿಕ್ತ ಮಹಾರಥರು ದೊಡ್ಡ ಸೋಲನ್ನು ಅನುಭವಿಸಿರುವಂತಹದ್ದು, ಅವರೇನು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಭ್ರಷ್ಟಾಚಾರದಲ್ಲಿ ತಲ್ಲೀನರಾಗಿ ವರ್ಗಾವಣೆ ದಂಧೆ ಮಾಡ್ತಾ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಗಮನವನ್ನು ಕೊಡ್ದೇನೆ 49,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಿದ್ದಾರೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇವತ್ತು ದಯನೀಯ ಸೋಲನ್ನು ಅನುಭವಿಸಿದೆ. ನಾನು ಮೊದಲ ಬಾರಿಗೆ ರಾಜ್ಯದ 6.5 ಕೋಟಿ ಜನಕ್ಕೆ ತಲೆಬಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅವರು ಮೋದಿಜಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದಮ್ಯವಾದ ವಿಶ್ವಾಸವನ್ನು ಇಟ್ಟು ಕರ್ನಾಟಕದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಈ ಚುನಾವಣೆಯಲ್ಲಿ ಒಂದು ರಾಜಕೀಯ ಪಕ್ಷ 54%ಗಿಂತ ಹೆಚ್ಚು ಓಟನ್ನು ನಾವಿಲ್ಲಿ ಪಡೆದಿದ್ದೇವೆ ಅನ್ನೋದು ಅಂಕಿಅಂಶಗಳು ಹೇಳ್ತಾ ಇದೆ. ಇದೊಂದು ದೊಡ್ಡ ಸಾಧನೆ. ಕಾಂಗ್ರೆಸ್ ಜೆಡಿಎಸ್ ಈ ಮುಂದೇನು ಮಾಡ್ತಾರೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಬೇಕು. ದಯನೀಯ ಸೋಲನ್ನು ಅನುಭವಿಸಿರುವ ಕಾಂಗ್ರೆಸ್ ಜೆಡಿಎಸ್ ಈ ಅಪವಿತ್ರ ಮೈತ್ರಿ ಸರ್ಕಾರ ಮುಂದುವರಿಬೇಕಾ ಬೇಡವಾ ಅಥವಾ ಅವರ ಚಿಂತನೆ ಏನು, ಇದೆಲ್ಲವನ್ನ ರಾಜ್ಯದ 6.5 ಕೋಟಿ ಜನ ಗಮನಿಸ್ತಾ ಇದ್ದಾರೆ. ಅವರೇನು ತೀರ್ಮಾನ ತಗೊಳ್ತಾರೆ ಇವತ್ತು ನಾಳೆ ನಾವು ಕಾದು ನೋಡ್ತೇವೆ. ಅದಕ್ಕೆ ಮುಂಚೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋಕೆ ಇಷ್ಟಪಡೋಲ್ಲ. ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ, ಜನತೆಯ ಸಹಕಾರದಿಂದ ನಿರೀಕ್ಷೆ ಮೀರಿ ದೊಡ್ಡ ಗೆಲುವು, ಆ ಗೆಲುವಿನಲ್ಲೂ ಸಹ ದೊಡ್ಡ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿರುವಂತಹದ್ದು ನಮಗೆ ಬಹಳ ತೃಪ್ತಿ ಸಮಾಧಾನ ತಂದಿದೆ. ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಹಗಲು ರಾತ್ರಿ ರಾಜ್ಯದ ಉದ್ದಗಳಿಗೆ ಏನು ಕೆಲಸ ಮಾಡಿದ್ರು, ನಮ್ಮ ಕಾರ್ಯಕರ್ತರು, ನಮ್ಮ ಎಂಎಲ್ಎಗಳು, ನಮ್ಮ ಎಂಪಿಗಳು, ನಮ್ಮ ಮುಖಂಡಗಳು ಎಲ್ಲರಿಗೂ ಸಹ ಪಕ್ಷದ ಅಧ್ಯಕ್ಷನಾಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.